ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ಅಕ್ಷಯ ತೃತೀಯದ ಬಗ್ಗೆ ತಿಳ್ಕೊಂಡು ಬರೋಣ. ಅಕ್ಷಯ ತೃತೀಯ ದಿವಸ ಗೋವನ್ನು, ಆನೆಯನ್ನು, ಕುದುರೆಯನ್ನು ಮತ್ತು ಸೂರ್ಯದೇವನನ್ನು ಪೂಜಿಸುತ್ತಾರೆ. ಮತ್ತು ಬೆಳ್ಳಿ ಬಂಗಾರವನ್ನು ಖರೀದಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಎಲ್ಲ ಅಕ್ಷಯವಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾರೆ. ಇದಕ್ಕೆ ಪುರಾಣದ ಕಥೆಯ ಹಿನ್ನೆಲೆಯೂ ಇದೆ. ಮಹಾಭಾರತದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ, ಪಾಂಡವರು ಜೂಜಾಡಿ ಎಲ್ಲವನ್ನು ಕಳೆದುಕೊಂಡು ವನವಾಸ ಮತ್ತು ಅಜ್ಞಾತವಾಸಕ್ಕೆ ಹೋಗುತ್ತಾರೆ. ಆ ಸಮಯದಲ್ಲಿ ಧರ್ಮರಾಯ, ಅರ್ಜುನ, ನಕುಲ, ಸಹದೇವ, ಕಾಡಿ ಮತ್ತು ದ್ರೌಪದಿ ಕಾಡಿನಲ್ಲಿ ಬೆಳೆದಿರೋ ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿನ್ಕೊಂಡು ಕಾಲ ಕಳೀತಾರೆ. ಆದರೆ ಭೀಮನ ಹಸಿವು, ಭೀಮನ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ತಾನೆ, ಆತ ಬಹಳಷ್ಟು ಆಹಾರ ತಿಂತಾನೆ. ಆತನಿಗೆ ಈ ಗೆಡ್ಡೆ ಗೆಣಸುಗಳಿಂದ ಹಸಿವು ನೀಗಿಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪಾಪ ಭೀಮನ ಕಷ್ಟ ನೋಡಲಾಗದೆ ದ್ರೌಪದಿ ನದಿ ಮಧ್ಯದಲ್ಲಿ ನಿಂತು ಸೂರ್ಯದೇವನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ. ಅವಳ ಭಕ್ತಿಗೆ ಪ್ರಸನ್ನನಾದ ಸೂರ್ಯದೇವನು ಒಲಿದು ದಿವ್ಯಾನುಗ್ರಹ ಮಾಡ್ತಾನೆ. ಪಾಂಡವರ ಆಹಾರ ಸಮಸ್ಯೆ ಬಗೆಹರಿಸಲು ಭಗವಂತ ಒಂದು ಅಕ್ಷಯ ಪಾತ್ರೆಯನ್ನು ನೀಡುತ್ತಾನೆ. ಈ ಅಕ್ಷಯ ಪಾತ್ರೆಯ ಮಹತ್ವ ಏನಪ್ಪ ಅಂತಂದರೆ, ಎಷ್ಟು ಸಾವಿರ ಜನರಿಗೆ ಬೇಕಾದರೂ ಆಹಾರ ತಯಾರಾಗ್ತಾ ಇತ್ತು, ಹಾಗೆ ಆಹಾರ ಅಕ್ಷಯವಾಗ್ತಾ ಇತ್ತು. ದ್ರೌಪದಿಯು ಸೂರ್ಯದೇವನಿಗೆ ಪ್ರಾರ್ಥಿಸಿದ ದಿನವೇ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ. ಈ ಕಾರಣದಿಂದಲೇ ಅಕ್ಷಯ ತದಿಗೆಗೆ ಮಹತ್ವ ಬಂದಿದೆ. ಐತಿಹಾಸಿಕವಾಗಿಯೂ ಈ ದಿನಕ್ಕೆ ತುಂಬ ಮಹತ್ವದ್ದು. ವಿಜಯನಗರ ಸಾಮ್ರಾಜ್ಯದ ಅರಸರಾದ ಶ್ರೀಕೃಷ್ಣದೇವರಾಯ ಮತ್ತು ಚಾಲುಕ್ಯ ದೊರೆಗಳು ಈ ದಿನದಂದು ಚಿನ್ನ, ವಜ್ರ, ಬಂಗಾರ, ಬೆಳ್ಳಿ, ವೈಡೂರ್ಯ ಹಾಗೂ ಹಣಗಳನ್ನು ಶಾಶ್ವತ ನಿಧಿಗೆ ಹಾಕಿ ವಿಶೇಷವಾಗಿ ವಿಧಿವತ್ತಾಗಿ ಅದಕ್ಕೆ ಪೂಜೆ ಮಾಡ್ತಾ ಇದ್ರು. ಇದರ ಉದ್ದೇಶ ಶಾಶ್ವತ ನಿಧಿ ಯಾವತ್ತೂ ಅಕ್ಷಯವಾಗಿರಲಿ ಅಂತ, ಖಜಾನೆ ಯಾವತ್ತು ಬರಿದಾಗದೇ ಇರಲಿ ಅನ್ನೋ ಅಂತ ಉದ್ದೇಶ ಇತ್ತು. ಅಂದಿನಿಂದ ಪ್ರಾರಂಭವಾದ ಅಕ್ಷಯ ತದಿಗೆ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ. ಅಕ್ಷಯವಾಗುವ ಈ ಪುಣ್ಯ ದಿವಸದಂದು ಚಿನ್ನ ಬೆಳ್ಳಿ ಆಭರಣಗಳನ್ನು ಕೊಂಡು ತಂದು ಮನೆಯಲ್ಲಿ ಧಾರ್ಮಿಕ ವಿಧಾನದ ಜೊತೆಗೆ ಪೂಜೆ ಮಾಡ್ತಾರೆ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾರೆ. ಲಕ್ಷ್ಮಿಯಲ್ಲಿ ಎರಡು ವಿಧ, ಸ್ಥಿರಲಕ್ಷ್ಮಿ ಹಾಗೂ ಚರಲಕ್ಷ್ಮಿ ಎನ್ನುವುದು. ಎಲ್ಲರೂ ಬಯಸುವುದು ಸ್ಥಿರಲಕ್ಷ್ಮಿಯನ್ನು, ಆದರೆ ಸ್ಥಿರಲಕ್ಷ್ಮಿಯಿಂದ ನೋವುಗಳು ಹೆಚ್ಚು. ನೀರು ಯಾವ ರೀತಿ ಒಂದೇ ಕಡೆ ನಿಂತಿದ್ದರೆ ಅದರಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿಯಾಗುತ್ತದೋ ಅದೇ ರೀತಿ ಲಕ್ಷ್ಮಿ ಸ್ಥಿರವಾಗಿ ಒಂದೇ ಕಡೆ ಇದ್ದರೆ ಕಾಯಿಲೆ ಸಂಕಟಗಳು ಹೆಚ್ಚು. ನೀರು ಹರಿಯುತ್ತಿದ್ದರೆ ಅದಕ್ಕೆ ಯಾವುದೇ ಜಾಡ್ಯ ಅಂಟದು. ಅದೇ ಹಣವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿತಾ ಇರಬೇಕು, ಆಗ ಅದಕ್ಕೆ ಪರಿಶುದ್ಧತೆ ಬರುವುದು. ಸಂಪತ್ತು ಬಯಸುವುದು ತಪ್ಪಲ್ಲ, ಬಂದ ಸಂಪತ್ತಿನ ಸದ್ವಿನಿಯೋಗ ಆಗಬೇಕು, ಆಗ ಅದಕ್ಕೆ ಬೆಲೆ ಬರುತ್ತೆ. ಮತ್ತು ಕೆಲವು ಜನ ಅಕ್ಷಯ ತದಿಗೆ ಎಂದು ಸೂರ್ಯದೇವನನ್ನು ಪೂಜೆ ಮಾಡ್ತಾರೆ. ಸತ್ಯಯುಗದಲ್ಲಿ ಅಕ್ಷಯ ತೃತೀಯ ಯಾವ ಥರ ಇತ್ತು ನೋಡೋಣ. ಅಕ್ಷಯ ತೃತೀಯ ದಿನ ಮಹತ್ವ ಇನ್ನೊಂದು ಮಹತ್ವ ಇದೆ. ವೇದವ್ಯಾಸರು ಮಹಾಗಣಪತಿಗೆ ಮಹಾಭಾರತ ರಚನೆ ಮಾಡಲು ಪ್ರಾರಂಭಿಸಿದ್ದು ಅಕ್ಷಯ ತೃತೀಯ ದಿನ ಅಂತ ಹೇಳಲಾಗುತ್ತದೆ. ಅಕ್ಷಯ ತೃತೀಯ ದಿನ ಗೋಮಾತೆಯನ್ನು, ಆನೆಯನ್ನು, ಕುದುರೆಯನ್ನು ಪೂಜಿಸುತ್ತಾರೆ. ಗೋವನ್ನು ಪೂಜಿಸುವುದರಿಂದ ನಮಗೆ ಕರುಣೆ, ತಾಳ್ಮೆ, ಪ್ರೇಮ ಬರುತ್ತದೆ. ಗಜವನ್ನು ಪೂಜೆ ಮಾಡೋದರಿಂದ ಸಕಲ ಸಂಪತ್ತು ಸಮೃದ್ಧಿ ಉಂಟಾಗುತ್ತದೆ. ಕುದುರೆಯನ್ನು ಪೂಜಿಸುವುದರಿಂದ ಮನಃಶಾಂತಿ ಹಾಗೂ ಪ್ರಭುತ್ವದ ಶಕ್ತಿ ಹೆಚ್ಚಾಗುತ್ತದೆ. ಗೊತ್ತಾಗಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯ ದಿನದ ಮಹತ್ವ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.